ಹಾಯ್ ಹಲೋ ನಮಸ್ಕಾರ, ಶ್ರೀಮಾನ್ ಮಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ರಾಜ್ ಜ್ಯಾಕ್ ಫ್ರೂಟ್ ಚಿಪ್ಸ್ ಅಂದರೆ ಹಲಸಿನಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ಹೇಳಿಕೊಡುತ್ತೇನೆ. ಮೊದಲಿಗೆ ಒಂದು ಬೆಳೆದ ಹಲಸಿನಕಾಯಿಯನ್ನು ತೆಗೆದುಕೊಳ್ಳಿ, ನಂತರ ಅದನ್ನು ಕಟ್ ಮಾಡಿಟ್ಟುಕೊಳ್ಳಿ. ಆಮೇಲೆ ಅದರ ಒಳಗೆ ಇದ್ದ ಬೀಜವನ್ನು ತೆಗೆದು ಕ್ಲೀನ್ ಮಾಡಿ ಪಕ್ಕಕ್ಕೆ ಎತ್ತಿರಿ. ಆಮೇಲೆ ಒಂದು ಕುಚ್ಚಿ ಮಣೆ ತೆಗೆದುಕೊಂಡು ಒಂದೊಂದು ಸೋಳೆಯನ್ನು ಸಪುರಸಪುರವಾಗಿ ಕಟ್ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ಸೋಳೆ ದೊಡ್ಡ ಸೈಜಿಗೆ ಹೋಗಕೂಡದು, ಒಂದೇ ಥರ ಇರಬೇಕು. ನಂತರ ಒಂದು ಪಿಂಗಾಣಿ ತೆಗೆದುಕೊಳ್ಳಿ, ಸ್ವಲ್ಪ ಮೆಣಸಿನ ಹುಡಿ ಅರಶಿನ ಇಂಗು ಹಾಕಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಟುಕೊಳ್ಳಿ. ಆಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ಕಾದ ನಂತರ ಅದಕ್ಕೆ ತರಿತರಿಯಾಗಿ ಕಟ್ ಮಾಡಿಟ್ಟ ಸೋಳೆಯನ್ನು ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿ. ಅರ್ಧ ಕಾಯುವಾಗ 2 ಟೀಸ್ಪೂನ್ ಉಪ್ಪು ನೀರು ಹಾಕಿ ಮುಚ್ಚಳ ಮುಚ್ಚಿಡಿ. ಅದಕ್ಕೆ ನೀರಿನ ಆವಿ ಹೋಗುವ ತನಕ ಮುಚ್ಚಿಡಿ. ನಂತರ ಮುಚ್ಚಳ ತೆಗೆದು ಚೆನ್ನಾಗಿ ಕರೆಯಿರಿ. ಆಮೇಲೆ ಎಣ್ಣೆಯಿಂದ ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ, ನಂತರ ಅದಕ್ಕೆ ಮೊದಲೇ ಮಾಡಿಟ್ಟ ಮೆಣಸಿನ ಹುಡಿ ಅರಶಿನ ಇಂಗು ಮಿಕ್ಸ್ ಮಾಡಿಟ್ಟುಕೊಳ್ಳಿ. ಅದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ. ನೋಡಿ, ಇದರಲ್ಲೇ ವೀಕ್ಷಕರೇ, ರಾ ಜ್ಯಾಕ್ ಫ್ರೂಟ್ ಮಾಡೋದು ಹೇಗೆ ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಟನ್ ಮರಿಬೇಡಿ. ಬಾಯ್ ಬಾಯ್.